ಇದೇನಿದು ಖಾಲಿ ಸೈಟಲ್ಲಿ ಗುದ್ದಲಿ ಪೂಜೆ ಮಾಡ್ಬಿಟ್ಟು ಹೋಗ್ತಾವಳೆ, ಏನೋ ಮಿಸ್ ಹೊಡಿತಿದ್ಯಲ್ಲ, ಬೆಳಿಗ್ಗೆ ಬೆಳಿಗ್ಗೆನೆ ಫುಲ್ ಅವು. ರೀ, ತಿಂಡಿಗೆ ಏನ್ ಮಾಡ್ಲಿ ಇವತ್ತು? ಉಪ್ಪಿಟ್ಟು ಅವಲಕ್ಕಿನೋ ಮಾಡ್ತೀಯಾ, ಇಲ್ಲಾಂದ್ರೆ ತಂಗ್ಲನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಮಸಾಲ ರೈಸ್ ಅಂತ ಕೊಡ್ತೀಯ? ಸುಮ್ನೆ ಬಂದ್ ಕೇಳೋದು ನನ್ನ ತಿಂಡಿ ಏನ್ ಮಾಡ್ಲಿ ಅಂತ? ಕೊನೆಗೆ ಇಷ್ಟ ಬಂದಿದ್ದೆ ತಾನೇ ಮಾಡೋದು? ನಿಂಗ್ ಏನ್ ಇಷ್ಟನೋ ಅದನ್ನೇ ಮಾಡ್ತೀನಿ. ನನಗೆ ಇಷ್ಟ ಬಂದಿದ್ ಮಾಡ್ತೀಯಾ? ಹಾಗಾದ್ರೆ ಚಿಕನ್ ಬಿರಿಯಾನಿ ಮಾಡು ತಿಂಡಿಗೆ. ಚಿಕನ್ ಬಿರಿಯಾನಿ ತಾನೇ? ನಾನೇ ಕೋಳಿ ಅಂಗಡಿಗೆ ಹೋಗಿ ಒಳ್ಳೆ ನಾಟಿ ಕೋಳಿ ಹೊಡ್ಸ್ಕೊಂಡು ತಗೊಂಡ್ ಬರ್ತೀನಿ, ನೀ ಆರಾಮ್ಸೆ ಇರು ಆಯ್ತಾ? ಹಾ, ಏನಿದು ಮಾಜಾ ಬಾಟ್ಲ್ ಅಲ್ಲಿ ಓಲ್ಡ್ ಮಾಂಕ್ ಬರ್ತಿದ್ಯಲ್ಲ, ಇವತ್ ನನ್ ಬರ್ತಡೇನಾ? ಏನಿಲ್ವಲ್ಲ, ಮತ್ತೆ ಯಾಕೆ ಇಷ್ಟೊಂದ್ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾವಳೆ? ಈ ರೋಡ್ ಎಂಡ್ ಅಲ್ಲಿ ಲೈಟ್ ಕಂಬ ಪಕ್ಕ ಒಂದು ಇಸ್ತ್ರಿ ಅಂಗಡಿ ಇದೆ ಗೊತ್ತಾ, ಟೋನಿ ಸ್ಟಾರ್ಕೇಶ್ವರ ಐರನ್ ಶಾಪ್ ಅಂತ, ಅಲ್ಲಿ ಹೋಗ್ಬಿಟ್ಟು ಐರನ್ ಮಾಡ್ಸ್ಕೊಂಡ್ ಬರ್ತೀನಿ. ನೀನು ಬಾಗ್ಲ ಹಾಕೊಂಡಿರು. ಐರನ್ ಅಂಗಡಿಗೆ ಯಾಕೆ ಕೊಡ್ತೀಯ? ಅವ್ರು ಜಾಸ್ತಿ ಹೀಟ್ ಉಪಯೋಗಿಸಿ ಬಟ್ಟೆನ ಹಾಳು ಮಾಡ್ಬಿಡ್ತಾರೆ. ನಂಗೆ ಕೊಡು, ನೀನ ಮಾಡ್ಕೊಡ್ತೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಗೊಂದು ಹೇಳದ್ ಮರ್ತೋದೆ, ಇವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ ಆಯ್ತಾ? ಅಷ್ಟೊಂದು ಅರ್ಜೆಂಟ್ ಯಾಕೆ? ತುಂಬಾ ದಿವಸ ಆದ್ಮೇಲೆ ನಿಮ್ ಫ್ರೆಂಡ್ ಸಿಗ್ತಾ ಇದಾರೆ, ಹೋಗ ಆರಾಮ್ಸೆ ಎಣ್ಣೆ ಪಾರ್ಟಿ ಮಾಡ್ಕೊಂಡ್ ಬಾ. ಜಾಸ್ತಿ ಕುಡ್ಬಿಟ್ಟು ಮನೆಗ್ ಬಂದ್ ಆಮ್ಲೆಟ್ ಹಾಕ್ಬೇಡ, ಒಂದ್ ಎರಡ್ ಬಿಯರ್ ಕುಡ್ಕೊಂಡ್ ಬಾ, ಹುಷಾರಾಗಿ ಕ್ಯಾಬಲ್ ಬಾ ಆಯ್ತಾ? ಕುಷ್ಕ ಕಬಾಬು ಎಲ್ಲ ತಿನ್ನು. ಏ ಕುಷ್ಕ ಯಾಕೆ? ಬಿರಿಯಾನಿನ ತಿನ್ಕೊಂಬಾ ಸರಿನಾ? ಆಯ್ತು. ಅವಾಗ ನೋಡಿದ್ರೆ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ಲು, ಇವಾಗ ನೋಡಿದ್ರೆ ಕಾಸು ಕೊಟ್ಬಿಟ್ಟು ಎಣ್ಣೆ ಹೊಡ್ಕೊಂಬಾ ಅಂತ ಹೇಳೆ. ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಅವನ್ ಯಾವನ ಸಡೆ ನನ್ ಮಗ ರಘು ವಹಿಸ್ಟ್ ಅವ್ರ ಮಾತು ಕೇಳ್ಕೊಂಡು ಹೆಂಡತಿ ಅಂದ್ರೆ ಟಾರ್ಚರು, ಹೆಂಡತಿ ಅಂದ್ರೆ ಗೋಳು ಅನ್ಕೊಂಡೆ. ಬಟ್ ಹೆಂಡತಿ ಅಂದ್ರೆ ಪ್ರೀತಿ, ಹೆಂಡತಿ ಅಂದ್ರೆ ತ್ಯಾಗ, ಹೆಂಡತಿ ಅಂದ್ರೆ ಓ ಇದು ಮ್ಯಾಟರು. ನೆನ್ನೆ ರಾತ್ರಿ ಕಾರ್ ತಗೊಂಡೋಗಿ ಗುದ್ದಿ ಚಿತಾಲ್ ಪತಾಲ್ ಮಾಡಕ್ಕಿದ್ಯಾ, ಅದಕ್ಕೆ ಇಷ್ಟೊಂದೆಲ್ಲ ಡ್ರಾಮಾಗಳು, ಅದ್ರ ಮೇಲೆ ಕುಷ್ಕಾ ಕಬಾಬು ಬಿರಿಯಾನಿ 500 ರೂಪಾಯಿ ಬಂದೆ ತಡಿ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟರೆ